ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಘು. ಇವತ್ತಿನ ವಿಡಿಯೋದಲ್ಲಿ ಬಂದು ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಒನ್ ಕಾರ್ಡ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ ಬ್ರೋ, ಅದಕ್ಕೆ EMI ಯಾವ ಥರ ಕನ್ವರ್ಟ್ ಮಾಡೋದು, ಮತ್ತು ರಿವಾರ್ಡ್ಸ್ ಪಾಯಿಂಟ್ ಬಂದಿರುತ್ತಲ್ಲ ಅದನ್ನು ಯಾವ ಥರ ಅಮೌಂಟಾಗಿ ಕನ್ವರ್ಟ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒನ್ ಕಾರ್ಡಲ್ಲಿ ಆಲ್ರೆಡಿ ನಾನು ಒಂದು 10,000 ರುಪೀಸ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಅದನ್ನು EMI ಕನ್ವರ್ಟ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಮತ್ತು ನನ್ನ ಹತ್ರ ರಿವಾರ್ಡ್ಸ್ ಪಾಯಿಂಟ್ಸ್ ಕೂಡ ಇದೆ, ಒಂದಷ್ಟು ರಿವಾರ್ಡ್ಸ್ ಪಾಯಿಂಟ್ಸ್ ಕೂಡ ಇದೆ, ಅದನ್ನು ಅಮೌಂಟಾಗಿ ಯಾವ ಥರ ಕನ್ವರ್ಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಒನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಒನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನೋಡಿ, ನಂದು ಟ್ರಾನ್ಸಾಕ್ಷನ್ ಫಸ್ಟು ಇವಾಗ EMI ಯಾವ ಥರ ಕನ್ವರ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ನನ್ನ ಟ್ರಾನ್ಸಾಕ್ಷನ್ನು ಇಲ್ಲಿದೆ, 10,000 ರುಪೀಸ್. ಮಿನಿಮಮ್ 3,000 ಟ್ರಾನ್ಸಾಕ್ಷನ್ ಆಗಿದ್ದರೆ EMI ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. 3,000 ಮೇಲೆ ಎಷ್ಟಾದರೂ ಇದ್ದರೆ EMI ಕನ್ವರ್ಟ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. 8ನೇ ತಾರೀಕು 22 ಜುಲೈಯಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ನೋಡಿ, 22 ಜುಲೈಯಲ್ಲಿ ಟ್ರಾನ್ಸಾಕ್ಷನ್ ಮಾಡಿರೋ ಅಮೌಂಟು 10,000 ಇದೆ. ಇಲ್ಲಿ ನೋಡಿ, EMI ಕನ್ವರ್ಟ್ ಅಂತ ಆಪ್ಷನ್ ಬರುತ್ತೆ. ಇದು ಸಿಂಗಲ್ ಟ್ರಾನ್ಸಾಕ್ಷನ್, ಅಂದರೆ ಒಂದೇ ಟ್ರಾನ್ಸಾಕ್ಷನ್ ಮಾಡಿರೋದು. ನೀವು ಎಲ್ಲ ಟ್ರಾನ್ಸಾಕ್ಷನ್ ನೋಡಿ, ಇವಾಗ ಈ ಥರ 10-15 ಟ್ರಾನ್ಸಾಕ್ಷನ್ ಇರುತ್ತೆ ಬ್ರೋ, ಅದನ್ನು ಯಾವ ಥರ ಮಾಡೋದು ಅಂದರೆ, ಇಲ್ಲಿ ನಿಮ್ಮದು ಬಿಲ್ಲಿಂಗ್ ಡೇಟ್ ಆದಮೇಲೆ ಇಲ್ಲೇ ಕನ್ವರ್ಟ್ EMI ಅಂತ ಬರುತ್ತೆ, ಅವಾಗ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ನಾನು ಸಿಂಗಲ್ ಟ್ರಾನ್ಸಾಕ್ಷನ್ 10,000 ಇದೆ, ಅದನ್ನೇ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಇದನ್ನು 6 ಮಂತ್ ಆಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೆಟ್ವರ್ಕ್ ಸ್ಲೋ ಇದೆ ನೋಡಿ. ಇವಾಗ ಫಸ್ಟು ಸ್ಟಾರ್ಟಿಂಗ್ 3 ಮಂತ್ಸಿಂದ 18 ಮಂತ್ಸ್ವರೆಗೂ ನಾವು EMI ಕನ್ವರ್ಟ್ ಮಾಡ್ಬೋದು. ನಾನು 6 ಮಂತ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. 6 ಮಂತ್ಗೆ ನೋಡಿ, ಇಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, 1.4% ಪರ್ ಮಂತ್ ಇದೆ. ಅಂದರೆ 500 ರೂಪಾಯಿ ಬೀಳುತ್ತೆ 6 ತಿಂಗಳಿಗೆ, ಪ್ಲಸ್ ಪ್ರೊಸೆಸಿಂಗ್ ಚಾರ್ಜ್ 100 ರೂಪಾಯಿ ಇರುತ್ತೆ. ಟ್ಯಾಕ್ಸ್ ಅಂದರೆ GST ಅಮೌಂಟ್ ಎಷ್ಟಿದೆ ಅಂತ, ಟೋಟಲ್ ಓವರಾಲ್ 709 ರೂಪಾಯಿ ನನಗೆ ಇಂಟ್ರೆಸ್ಟು ಮತ್ತು ಪ್ರೊಸೆಸಿಂಗ್ ಚಾರ್ಜ್ ಎಲ್ಲ ಸೇರಿ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾನು 6 ಮಂತು 10,000 ಕನ್ವರ್ಟ್ ಮಾಡ್ತಾಯಿದ್ದೀನಿ, ಕನ್ವರ್ಟ್ EMI 6 ಮಂತು. ಇದು ಹೆಂಗೆ ಬರುತ್ತೆ ಅಂದರೆ, ಎವ್ರಿ ಮಂತ್ ನನಗೆ 15th ಹಂಗೆ ನನಗೆ ಬಿಲ್ ಜನ್ರೇಟ್ ಆಗುತ್ತೆ. 29ನೇ ತಾರೀಕೊಳಗೆ ನಾನು ಬಿಲ್ ಪೇ ಮಾಡಬೇಕು. ನೋಡಿ, ಸಕ್ಸಸ್ಫುಲ್ಲಾಗಿ ಇವಾಗ EMI ಕನ್ವರ್ಟ್ ಆಗಿದೆ. ವಿತಿನ್ ಸೆಕೆಂಡಲ್ಲಿ ನಿಮ್ಮದು EMI ಕನ್ವರ್ಟ್ ಆಗುತ್ತೆ. ನೋಡಿ, 1,750 ರೂಪಾಯಿ ಎವ್ರಿ ಮಂತು ನನಗೆ EMI ಬರುತ್ತೆ 10,000 ರುಪೀಸ್ಗೆ. ಮತ್ತು ನೆಕ್ಸ್ಟು ಬಂದು ಟಾಪಿಕ್ ಬಂದು ನಿಮಗೆ ರಿವಾರ್ಡ್ಸ್ ಪಾಯಿಂಟ್ ಯಾವ ಥರ ಕನ್ವರ್ಟ್ ಮಾಡೋದು ಅಮೌಂಟಾಗಿ ಅಂತ. ಇದರಲ್ಲಿ ಯಾವುದೇ ಥರ ಚಾರ್ಜಸ್ ಇರಲ್ಲ. ಬೇರೆ ಬ್ಯಾಂಕಲ್ಲಿ 99 ರುಪೀಸ್ ಪ್ಲಸ್ GST ತೊಗೊಳ್ತಾರೆ ನೀವು ರಿವಾರ್ಡ್ಸ್ ಪಾಯಿಂಟ್ನ ಕನ್ವರ್ಟ್ ಮಾಡಬೇಕು ಅಮೌಂಟ್ಗೆ ಅಂದರೆ. ಇದನ್ನು ನೋಡಿ, ನಂದು 12,000 ರಿವಾರ್ಡ್ಸ್ ಪಾಯಿಂಟ್ಸ್ ಇದೆ. 12,000 ರಿವಾರ್ಡ್ಸ್ ಪಾಯಿಂಟ್ಸ್ ಯಾವ ಥರ ಬಂತು ಅಂದರೆ, ನನಗೆ ಕೆಲವೊಂದು ಲಾಸ್ಟ್ ಟೈಮ್ ಒಂದು 2 ವಿಡಿಯೋ ಮಾಡಿದ್ದೀನಿ ನೋಡಿ, ಐ ಕಾರ್ಡಲ್ಲೂ ಹಾಕ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಹಾಕ್ತೀನಿ. ಅದರಲ್ಲಿ ನಾನು ಕೆಲವೊಂದು ಜನ ಒಂದು 20 ಜನದ ಹತ್ರ ನನಗೆ ಇನ್ಸ್ಟಾಲ್ ಮಾಡಿಕೊಂಡ್ರು. ನೀವೇನಾದರೂ ಈ ಆ್ಯಪ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಅವರು ಬೇಕು ಈ ಥರ ಒನ್ ಕಾರ್ಡ್ ನನಗೆ ಬೇಕೇ ಬೇಕು ಅಂತ ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 250 ರೂಪಾಯಿ ಪ್ಲಸ್ಸು ಏನು ಸಿಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ನಿಮಗೆ 250 ರೂಪಾಯಿ ಇನ್ನು 2,000 ರಿವಾರ್ಡ್ಸ್ ಪಾಯಿಂಟ್ 2,500 ರಿವಾರ್ಡ್ಸ್ ಪಾಯಿಂಟ್ಸ್ ಅಂದರೆ 2,500 ಅಂದರೆ 250 ರೂಪಾಯಿ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿ ರೆಫರಲ್ ಆಫರ್ಸ್ ಅಂದ್ಬಿಟ್ಟು ಇವಾಗ ಬಿಟ್ಟಿದ್ದಾರೆ. ನೋಡಿ, 2,500 ರಿವಾರ್ಡ್ಸ್ ಪಾಯಿಂಟ್ ಪ್ಲಸ್ಸು ನಿಮಗೆ ಏನು ಬರುತ್ತೆ ಅಂದರೆ, ಝೊಮ್ಯಾಟೋದು ಇದು ಬರುತ್ತೆ, ಝೊಮ್ಯಾಟೋದು ಆಫರ್ ಇರುತ್ತೆ. ಝೊಮ್ಯಾಟೋದು 250 ರೂಪಾಯಿ ಝೊಮ್ಯಾಟೋ ಗಿಫ್ಟ್ ವಾಚರ್ಸ್ ಕೊಡ್ತಾರೆ ನಿಮಗೆ. ಇವಾಗ ಇದು 6ನೇ ತಾರೀಕುವರೆಗೂ ಟೈಮ್ ಇದೆ, ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ರೆಗ್ಯುಲರ್ಗೆ 250 ರುಪೀಸ್ ಸಿಗುತ್ತೆ ರಿವಾರ್ಡ್ಸ್ ಪಾಯಿಂಟ್ಸು. ಇದು ಬಂದು ಒಂದು 20 ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ನಾನು ವಿಡಿಯೋ ಮಾಡಿದ್ರಿಂದ. 7 ವಿಡಿಯೋನೂ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೂ 250 ರುಪೀಸ್ ಬರುತ್ತೆ. ಇವಾಗ ಆಫರ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, 12,000 ರಿವಾರ್ಡ್ಸ್ ಪಾಯಿಂಟ್ಸ್ ಅಂದರೆ ಆಲ್ರೆಡಿ ನಾನು ಅರ್ಧ ಯೂಸ್ ಮಾಡಿಬಿಟ್ಟಿದ್ದೀನಿ, ಇನ್ನು 1,200 ರೂಪಾಯಿ ವ್ಯಾಲ್ಯೂ ಇದೆ. ಇದನ್ನು ಯಾವ ಥರ ರಿಡಮ್ ಮಾಡ್ಕೊಳ್ಳೋದು ಅಂದರೆ, ಯೂಸ್ ಪಾಯಿಂಟ್ ಅಂತ ಇದೆ ನೋಡಿ, ಯೂಸ್ ಪಾಯಿಂಟ್ಗೆ ಹೋಗಿ ನಮ್ಮ ಆಲ್ರೆಡಿ ನೋಡಿ 1K ಅಂದರೆ 100 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಿರೋ ಅಮೌಂಟ್ಗೆ ರಿಡಮ್ ಮಾಡ್ಕೊಳ್ಳೋ ಆಪ್ಷನ್ ತೋರಿಸುತ್ತೆ ಈ ಥರ. ನೋಡಿ, ಈ ಥರ ಬರ್ತಾಯಿದೆ. ಇವಾಗ ನೋಡಿ, ಒಂದು 590 ರುಪೀಸ್ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೆ. ಒಂದು ಕಡೆ ಕೇಕ್ ಹಾಕ್ತಿದ್ದೆ, ಕೇಕ್ ತೊಗೊಂಡಿದ್ದೆ. ಅದನ್ನು ಇದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಬೇಕು. ಈ ಥರ ಸ್ವೈಪ್ ಮಾಡಿದ ತಕ್ಷಣ ನೋಡಿ, ಅದು 590 ರುಪೀಸ್ 5,900 ಪಾಯಿಂಟ್ಸ್ ಕಟ್ಟಾಗುತ್ತೆ. 590 ರುಪೀಸ್ ನನಗೆ ಆ್ಯಡ್ ಆಗುತ್ತೆ ಅಮೌಂಟು. ಮತ್ತು ನೋಡಿ, ಇದು 1K ಅನ್ನೋದನ್ನೇ ಮಾಡೋಣ.
1K ಅನ್ನೋದು ಎಸ್ಎಲ್ ಮಾಡಿದ್ರು ನೋಡಿ ಕನ್ವರ್ಟ್ ಆಯಿತು. ಇನ್ನು 6800 ಪಾಯಿಂಟ್ಸಲ್ಲಿ ಇವಾಗ 1000 ಪಾಯಿಂಟ್ಸ್ ಕಟ್ಟಾಗುತ್ತೆ ನೋಡಿ, 100 ರೂಪಾಯಿ ಆ್ಯಡ್ ಆಗಿದೆ. ಈ ಥರ ನೋಡಿ ಇಲ್ಲಿ ರಿವಾರ್ಡ್ಸ್ ಆ್ಯಡ್ ಆಗಿರೋದು ಇಲ್ಲಿ ತೋರಿಸುತ್ತೆ ಟ್ರಾನ್ಸಾಕ್ಷನಲ್ಲಿ ನೋಡಿ. ಇಲ್ಲಿ 100 ರುಪೀಸು, 590 ರುಪೀಸ್ ಆ್ಯಡ್ ಆಗಿದೆ. ನಂದು ಟೋಟಲ್ ಇವಾಗ ಔಟ್ ಸ್ಟ್ಯಾಂಡಿಂಗ್ ನೋಡಿ, ಅದು 10,000 ಕನ್ವರ್ಟ್ ಮಾಡಿದ್ದು ಮೈನಸ್ ಆಗಿದೆ, ಉಳಿದಿದ್ದು ಬ್ಯಾಲೆನ್ಸ್ ಇಲ್ಲಿ ಬಂದಿದೆ. ಇದಾಗಿತ್ತು ಒನ್ ಕಾರ್ಡ್ನಲ್ಲಿ ರಿವಾರ್ಡ್ಸ್ ಪಾಯಿಂಟ್ ಯಾವ ಥರ ರಿಡಮ್ ಮಾಡೋದು ಮತ್ತು EMI-ನ ಯಾವ ಥರ ಕನ್ವರ್ಟ್ ಮಾಡೋದು ಟ್ರಾನ್ಸಾಕ್ಷನ್ ಆದಮೇಲೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಆ್ಯಪ್ನ ನೀವೇನಾದ್ರು ಡೌನ್ಲೋಡ್ ಮಾಡ್ಕೋಬೇಕು, ನನಗೂ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೂ 250 ರುಪೀಸ್ ಸಿಗುತ್ತೆ, ನನಗೂ 250 ರುಪೀಸ್ ಸಿಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ, ನಿಮಗೂ 250 ರುಪೀಸ್ ಸಿಗುತ್ತೆ. ಮತ್ತು ಇವಾಗ ಆಫರ್ ಕೂಡ ಇದೆ, ಝೊಮ್ಯಾಟೊ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ವೋಚರ್ಸ್ಗಳು ಕೊಡ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಕಾರ್ಡ್ ಮಾತ್ರ ಸೂಪರಾಗಿದೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲೇ ಇದೇ ಥರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ. ಟೇಕ್ ಕೇರ್.